ಕಳೆದ ಒಂದು ವರ್ಷದಿಂದ ಮಂಡ್ಯ ಜಿಲ್ಲೆ ಭೀಕರ ಬರಗಾಲವನ್ನ ಎದುರಿಸ್ತಾ ಇದೆ. ಅಲ್ಲಿರುವ ಕೆರೆಗಳು ಬಹುತೇಕ ಬತ್ತಿ ಹೋಗಿವೆ. ಬತ್ತಿ ಹೋಗಿರುವ ಈ ಕೆರೆಗಳು ಈಗ ಮಣ್ಣು ಮಾರಾಟ ದಂಧೆಕೋರರ ಖಜಾನೆ ತುಂಬಿಸ್ತಾ ಇದಾವೆ. ಹೂಳು ತೆಗೆಯುವ ನೆಪದಲ್ಲಿ ಕೆರೆಗಳರು ಹಗಲು ರಾತ್ರಿ ಎನ್ನದೆ ಜೆಸಿಬಿ ಟ್ರ್ಯಾಕ್ಟರ್ ಬಳಸಿಕೊಂಡು ಮಣ್ಣನ್ನ ಅಕ್ರಮವಾಗಿ ಅಗೆದು ಮಾರಾಟ ಮಾಡ್ತಾ ಇದ್ದಾರೆ. ಮಂಡ್ಯ ತಾಲೂಕಿನ ಕನ್ನಲಿ, ಮಾದರಹಳ್ಳಿ, ಮಳವಳ್ಳಿ, KR ಪೇಟೆ ಹಾಗೂ ಮದ್ದೂರು ತಾಲೂಕಿನ ಮಾದರಹಳ್ಳಿ, ಹುಲಿಗೇರಪುರ, DA ಕೆರೆ, ಆಲೂರು, ನಗರಕೆರೆ, ಮಾದಾಪುರದ ದೊಡ್ಡಿ ಗ್ರಾಮಗಳಲ್ಲಿ ಮನಬಂದಂತೆ ಕೆರೆಗಳ ಮಣ್ಣನ್ನು ಅಗೆಯಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಭೀಕರ ಬರಗಾಲ ಮಂಡ್ಯ ಜಿಲ್ಲೆ, ಇಡೀ ರಾಜ್ಯದಲ್ಲೇ ಬಂದಂತೆ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಬರಗಾಲ ವ್ಯಾಪಿಸಿತು. ಇದು ಎಂಥ ಪರಿಸ್ಥಿತಿ ಅಂತ ಹೇಳಿದ್ರೆ ಕೆರೆ ಕಟ್ಟೆ ಕುಂಟೆಗಳು ಎಲ್ಲ ಒಣಗಿ ಈ ಸತಿ ತುಂಬ ನಿಗೂಢವಾದ ಪರಿಸ್ಥಿತಿನ ತಗೊಂಬಂದು ವಹಿಸಿದ್ವಿ. ಯಾಕಂತ ಹೇಳಿದ್ರೆ ಯಾವುದೇ ಕೆರೆಯಲ್ಲಿ ಅದು ವಿಸ್ತೀರ್ಣ ಎಷ್ಟೇ ಇರಲಿ ನೀರು ಲಭ್ಯತೆ ಕಡಿಮೆ ಆಯಿತು. ಹಾಗಾಗಿ ಕೆರೆಗಳಲ್ಲಿ ಮಣ್ಣೆತ್ತುವುದು ಅಂದರೆ ಹೂಳೆತ್ತುವ ಪರಿಸ್ಥಿತಿ ಬಂದು ನಿರ್ಮಾಣ ಆಯಿತು. ಅದನ್ನು ರೈತರು ಏನು ಮಾಡಿದರು, ತಮ್ಮ ಜಮೀನುಗಳಿಗೆ ಸಾಂಕೇತಿಕವಾಗಿ ಮಣ್ಣು ನಿರ್ವಹಣೆಗೋಸ್ಕರ, ಭೂಮಿ ನಿರ್ವಹಣೆಗೋಸ್ಕರ ಆ ಮಣ್ಣನ್ನು ತೆಗಿತಾ ಬಂದರು. ಅದು ಅಂತಂತವಾಗಿ ಮಣ್ಣನ್ನು ತೆಕ್ಕೊಂಡು ಭೂಮಿನ ಫಲವತ್ ಮಾಡುವಂಥ ನಿಟ್ಟಿನಲ್ಲಿ ಆರಂಭ ದಿನಗಳಲ್ಲಿ ಅದು ಬಂತು. ನಂತರ ಅದು ಏನು ಮಳೆ ಕೂಡ ಬರಲಿಲ್ಲ, ಕಾಲು ನೀರು ಕೂಡ ಬರಲಿಲ್ಲ. ಹಾಗಾಗಿ ಇನ್ನೂ ಒಂದು 2-3 ತಿಂಗಳು ಅವಧಿ ಮುಂದಾಯಿತು. ಏನಂತ ಹೇಳಿದರೆ ಆ ಹೂಳೆತ್ತುವಂಥ ಅವಧಿ ಯಾವುದೇ ಸರ್ಕಾರಿ ಜವಾಬ್ದಾರಿಯಿಂದ ಇಲಾಖೆಗಳು ಕೂಡ ಆ ಮಣ್ಣು ಎತ್ತುವಂಥ ಹೂಳೆತ್ತುವಂಥ ನಿರ್ವಹಣೆ ಕೂಡ ಮಾಡಲಿ. ಯಾಕಂತ ಹೇಳಿದರೆ ಅದನ್ನು ವೈಜ್ಞಾನಿಕವಾಗಿ ಸೈಂಟಿಫಿಕ್ ವೇನಲ್ಲಿ ಅದನ್ನು ಮಣ್ಣೆತ್ತುವಂಥ ಕೆಲಸ ಮಾಡಲೇ ಇಲ್ಲ. ಏಕೆಂದರೆ ಕೆಲವು ಕಡೆ ಒಂದು ಲೇಯಿಂಗ್ ಏನು ಹೇಳ್ತೀವಿ ನಾವು, ಮಣ್ಣು ಸರ್ಫೇಸ್ ಇದೆಯಲ್ಲ ಅದು 2.5-3 ಅಡಿ ಏನು ಗುಣಮಟ್ಟದ ಫಲವತ್ತು ಮಣ್ಣು ಆ ಕೆರೆಯಲ್ಲಿ ಸಾಂದ್ರತೆ ಇರ್ತದೆ, ಆ ಮಣ್ಣನ್ನು ಭೂಮಿಗೆ ಫಲವತ್ತೆ ಇರ್ತದೆ. ಆದರೆ ಈ ಮಣ್ಣು ಮಾಫಿಯಾ ಏನು ಮಾಡಿದ್ರು, 15 ಅಡಿ, 20 ಅಡಿ, 24 ಅಡಿ, 25 ಅಡಿ ಈ ಥರ ಮಾಡಿ ಅವರು ತಮ್ಮ ರಿಯಲ್ ಎಸ್ಟೇಟು ಸೈಟ್ ನಿರ್ಮಾಣಕ್ಕೆ, ಬೇರೆ ಬೇರೆ ದೊಡ್ಡ ದೊಡ್ಡ ರಸ್ತೆ ನಿರ್ಮಾಣಕ್ಕೆ ತೊಗೊಂಡ್ರು. ಅದನ್ನು ಯಾರೂ ಕೂಡ ಜಿಲ್ಲಾಡಳಿತ ಇರ್ಬೋದು, ಇಡೀ ತಾಲೂಕಾಡಳಿತಗಳು ಕೂಡ ತಮ್ಮ ಕಂಟ್ರೋಲ್ ತಗೊಂಡೇ ಇಲ್ಲ ಅದನ್ನು ಇವತ್ತು ಕೂಡ. ಕೆರೆ ಮಣ್ಣು ತೆಗೆಯಬೇಕಾದರೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಗೂ ಗಣಿ ಇಲಾಖೆಯ ಅನುಮತಿ ಕಡ್ಡಾಯ. ಕೆರೆ ಮಣ್ಣು ತೆಗೆಯಲು ಅನುಮತಿ ಪಡೆದರೂ ಕೂಡ ಅದಕ್ಕೊಂದು ನಿರ್ದಿಷ್ಟ ಸಮಯ ನೀಡಲಾಗುತ್ತೆ. ಎಷ್ಟು ಆಳ ಹಾಗೂ ಎಷ್ಟು ಅಗಲ ಅಗೆಯಬೇಕು ಅನ್ನೋ ಸೂಚನೆ ನೀಡಲಾಗುತ್ತೆ. ಹೀಗೆ ತೆಗೆದ ಕೆರೆ ಮಣ್ಣನ್ನು ಕೇವಲ ಕೃಷಿ ಚಟುವಟಿಕೆಗಳಿಗೆ ಮಾತ್ರ ಬಳಸಬೇಕು ಅಂತ ಸರ್ಕಾರದ ಆದೇಶವಿದೆ. ಆದರೆ ಇಲ್ಲಿ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಖಾಸಗಿ ಕೆಲಸಗಳಿಗೆ ಕೆರೆ ಮಣ್ಣನ್ನು ಮಾರಾಟ ಮಾಡಲಾಗುತ್ತಿದೆ. ಕೆಲವು ಕಡೆ ನೀರಾವರಿ ಇಲಾಖೆ ಎಂಜಿನಿಯರ್ಗಳು ಈ ಕುರಿತು ದೂರು ನೀಡಿದ್ದರೂ ಕೂಡ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎನ್ನುತ್ತಾರೆ ಸ್ಥಳೀಯರು. ಕೆರೆಯಲ್ಲಿ ಮಣ್ಣು ತುಂಬ್ತಾ ಇರೋದು ನೋಡಿ, ಯಥ್ವತ್ತತ್ವ ಮಣ್ಣು ತುಂಬ್ತಾ ಇರೋದು ನೋಡಿ, ಇಷ್ಟು ಮಣ್ಣು ತುಂಬ್ತಾವ್ರೆ ಅಂತ AIಗೆ ಮಂಡ್ಯ ಅಲ್ಲ ಮದ್ದೂರು AIಗೆ ಹೋಗಿ ದೂರು ಕೊಟ್ಟು ಮೌಖಿಕವಾಗಿ ಅವರು ಬಂದು ನೋಡಿ ತಳಕ್ ಭೇಟಿಗೆ ಕೊಟ್ಟು ಗೋಡ್ ಮಾತ್ರ ತುಂಬಿರಿ, ಜಾಸ್ತಿ ತುಂಬಬೇಡಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋದ್ರು ಅಷ್ಟೇ. ಒಂದು ಸೋಡಿ ನಿಂತ್ಬಿಟ್ಟು ಪುನಃ ನಾವು 2-3 ಸಾರಿ ಅವ್ರಿಗೆ ಹೇಳ್ದು ಗಮನಕ್ಕೆ ತಕ್ಕಲಿಲ್ಲ ಬಂದು. ಆಮ್ಯಾಗ ಪುನಃ ಮಂಡ್ಯ ಇವ್ರಿಗೆ AW ಹೇಳ್ದು, ಮಂಡ್ಯ ಇವ್ರಿಗೆ ಅವರು ಲೋಕಾಯುಕ್ತರಿಗೆ ಹೇಳಿ ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಆಮ್ಯಾಕೆ ಲೋಕಾಯುಕ್ತರಿಗೆ ಹೋಗಿ ದೂರು ಕೊಟ್ಟು ಲೋಕಾಯುಕ್ತರು ಅವ್ರಿಗೆ ಹೇಳಿ ನಿಲ್ಲಿಸ್ತೀವಿ ಸರ್ ಅಂತ ಅವ್ರಿಗೆ ಭರವಸೆ ಕೊಟ್ಟು ನಿಲ್ಲಿಸಲಿಲ್ಲ ಅವರು. ಅದೇ ಮಣ್ಣು ತೆಗೆದು ಈಗಲೂ ಮಣ್ಣು ತೆಗಿತಾ ಇದ್ದಾರೆ. ಆಮ್ಯಾಕೆ ಶಾಸಕರಿಗೂ ಕೊಟ್ಟೆ ನಾನು ಹೋಗಿ ಶಾಸಕರಿಗೆ, ಶಾಸಕರು ನನ್ನ ಅರ್ಜಿಯ ಗಮನ ಇಟ್ಟು ಓದಲೇ ಇಲ್ಲ. ಮಣ್ಣು ಮಾಫಿಯಾದವರು ರಾಜಾರೋಷವಾಗಿ ಕೆರೆ ಒಡಲಿಗೆ ಕನ್ನ ಹಾಕುತ್ತಿದ್ದಾರೆ. ಹಗಲು ರಾತ್ರಿ ಏನಿದೆ JCBಗಳ ಮೂಲಕ ಕೆರೆಯ ಒಡಲನ್ನು ಬಗಿತಾ ಇದ್ದು ಕೆರೆಗಳು ತಮ್ಮ ಸ್ವರೂಪವನ್ನೇ ಕಳೆದುಕೊಳ್ತಾ ಇದ್ದಾವೆ. ಕೆರೆಗಳಲ್ಲಿ ನೀರು ಬಂದರೂ ಪ್ರಾಣಿ ಪಕ್ಷಿಗಳು ಈ ಭಯಾನಕ ಗುಂಡಿಗಳಲ್ಲಿ ಬಿದ್ದು ಸಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದು ಅಲ್ಲಿನ ಸ್ಥಳೀಯರ ಮಾತು. ಇವತ್ತು ಕೆರೆಯಲ್ಲಿ ಸಿಕ್ಕಾಬಟ್ಟೆ ಉಳತಿ ಗುಂಡಿ ಎಲ್ಲ ಬಾವಿ ಒಳಗೆ ಬಾವಿನದು ಅದ ಹಂಗಾದರೆ ಅದು ಕೃಷಿಗೂ ನೀರಾಗಲ್ಲ, ಬಟ್ಟು ಕೆರೆಗೂ ಅಪಾಯ, ಮತ್ತು ದನಕರ ಮೈಗೋದ್ರು ದನಕರ ಮರಣ ಹೊಂದ್ತವೆ. ಹಾಗೆ ನಾವು ಜಿಲ್ಲಾಧಿಕಾರಿಗೂ ಕೂಡ ಹೇಳ್ದು, ಮತ್ತು ತಹಸೀಲ್ದಾರ್ಗೂ ಕೂಡ ಮೀಟಿಂಗ್ ನಮ್ಮ ತಾಲೂಕಲ್ಲಿ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಕೂಡ ಪ್ರಸ್ತಾಪ ಮಾಡಿದೋ. ಅವ್ರು ಹೇಳ್ತಾರೆ ನಾವು ಎಲ್ಲ ಕೆರೆಗೂ ಹೋಗೋಕ್ಕಾಗಲ್ಲ, ಅವ್ರಿಗೆ ಹೇಳಿದ್ವಿ ಅಂದರೆ ತಗೊಳ್ತಾಯಿದ್ರೆ ಅಂತ ಅವ್ರು ಅಷ್ಟಕ್ಕೆ ಅವ್ರು ಬಿಟ್ಬಿಟ್ರು. ಇವತ್ತೇನು ಮಾಡಾದ್ರೆ ಸಿಕ್ಕಾಬಟ್ಟೆ ಲಾಬಿ ಮಾಡೋಕ್ಕೋಸ್ಕರ ಜನ ದುಡ್ಡು ಅಂದರೆ ರೈತರಿಗೆ ಅಂಥ ಮಣ್ಣು ಏನು ಹೊಡೆಯಲಿಲ್ಲ ಇವರು, ಏನೋ ಲಾಬಿಗೋಸ್ಕರ ಇವರು ಬೇರೆ ಬೇರೆ ಕಡೆ ಮಣ್ಣನ್ನು ತುಂಬಿ ನಮಗೆ ರೈತರಿಗೆ ಅನಾನುಕೂಲ ಮಾಡಿದ್ದಾರೆ. ಇವತ್ತು ನೋಡಿ ಬಾಯಿ ಮಾಡ್ಬಿಟ್ರೆ ನೀರು ಈಚೆ ಬಂದರೆ ಇದು ಬರೋಲ್ಲ, ಒಳಗಿದ್ದರೆ ಏನು ಪ್ರಯೋಜನ ಇಲ್ಲ.
ಅಂದರೆ ದನಕರ ಮೇಯ್ಕೋಗಿ ಸತ್ತೋಗ್ತವೆ, ಜನಗಳು ಏನು ಕಾಣದೆ ಹೋದರೆ ಅವರು ಡೆತ್ ಆಗ್ಬಿಡ್ತಾರೆ. ಇಂಥ ಒಂದು ದುರಸ್ಥಿತಿ ತಂದು ಮಡಿಬಿಟ್ಟಿದ್ದಾರೆ. ಅದನ್ನು ಮುಂದಾರು ಈಗ ಜಿಲ್ಲಾಡಳಿತ ಸರ್ಕಾರ ಗಮನ ತಂದು ಅದರ ಸಮತಟ್ಟು ಮಾಡಬೇಕು. ಇವರು ಲಾಭಕ್ಕೋಸ್ಕರ ನಾವು ಕೆರೆ ಉಳಿತಕ್ಕೆ ನಾವು ಬಿಡಲ್ಲ, ಆದರೂ ಎತ್ತಿದ್ದಾರೆ ಈಗ ಆಲ್ರೆಡಿ. ಅದನ್ನು ಗಮನಿಸಿ ದಯವಿಟ್ಟು ನಮ್ಮ ಸೂಳೆಕೆರೆ ಮತ್ತು ಉತ್ತರ ಮತ್ತು ದಕ್ಷಿಣ ನಾಲೆಯಲ್ಲಿ ಇವತ್ತು ನೀರೇ ಏರ ಆಗ್ತಲ್ಲ, ಹೊಳೆ ಎಲ್ಲ ಕುಂಡಿದ್ದಕ್ಕೆ ಅಲ್ಲೇ ನಿಂತಿದ್ದ ನೀರು, ಇದಕ್ಕೆ ಟೂಬ್ ಗತ್ತಲ್ಲ ನೀರು. ಇಂಥ ಒಂದು ಪರಿಸ್ಥಿತಿ ನಾವೀಗ ಅಲ್ಲಿ ನೋಡಿದ್ದೀವಿ. ದಯವಿಟ್ಟು ಮುಂದಾದ್ರೂ ಕೂಡ ತಾಲೂಕಾಡಳಿತ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಅದನ್ನು ಜವಾಬ್ದಾರಿಯುತವಾಗಿ ನಾ ಇದನ್ನು ಕೆರೆಯನ್ನು ಉಳ ಒಂದೇ ಸಮತಟ್ಟು ಮಾಡಬೇಕು. 3 ಅಡಿ ಅಂತ ಹೇಳಿದ್ರು, ಅದು 30 ಅಡಿ ಹೊಂಟೋಗ್ಬಿಟ್ಟಿದೆ ಆಲ್ರೆಡಿ. ಇವನು ನಿಲ್ಲಿಸಬೇಕು. ಹಾಗಾಗಿ ಎಲ್ಲ ಸಮತಟ್ಟಾಗಿ ಕೆರೆಯನ್ನು ಒಂದು ಸಮತಟ್ಟಾಗಿ ಮಾಡಿದ್ರೆ ಮಾತ್ರ ಅದು ಅನುಕೂಲ, ಇಲ್ಲದೆ ಸಿಕ್ಕಾಬಿಟ್ಟು ಅದು ಅನನುಕೂಲ ಆಗ್ತದೆ. ಆಮೇಲೆ ಅಂತರ್ಜಲವೂ ಏನು ಅಂತ ಇರೋದಿಲ್ಲ, ಮತ್ತು ಜನಗಳಿಗೂ ಅನುಕೂಲ ಆಗೋದಿಲ್ಲ ಅಂತ ಹೇಳ್ತಾ ಇನ್ನು ಮುಂದಾದರೂ ಅದನ್ನು ಮಾಡಿಸ್ಬೇಕು ಅಂತ ನಾವು ಒತ್ತಾಯ ಮಾಡ್ತಿದ್ದೀವಿ. ಕೆರೆ ಸಂರಕ್ಷಣಾ ಮತ್ತು ಪ್ರಾಧಿಕಾರ ಅಧಿನಿಯಮ, ಜೈವಿಕ ವೈವಿಧ್ಯ ಅಧಿನಿಯಮ ಹಾಗೂ ಕರ್ನಾಟಕ ಜೈವಿಕ ನಿಯಮ ಸೇರಿದಂತೆ ಹಲವಾರು ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ಕೆರೆಗಳ ಹೂಳನ್ನು ತೆಗೆಯಲಾಗ್ತಾ ಇದೆ. ಕೆಲವು ಕಡೆ ಕೆರೆಗಳನ್ನು ಒತ್ತುವರಿ ಮಾಡಿಕೊಳ್ಳುವ ಹುನ್ನಾರ ಕೂಡ ನಡೀತಾ ಇದೆ. ಕಂದಾಯ ಇಲಾಖೆಯ ತಹಸೀಲ್ದಾರರು, ನೀರಾವರಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ಗಳು ಹಾಗೂ ಪ್ರತಿ ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೆರೆಗಳನ್ನು ಪರಿಶೀಲಿಸಿ ಇಂತಹ ಅಕ್ರಮಗಳನ್ನು ತಡೆಗಟ್ಟಬೇಕು ಎನ್ನುವುದು ಅಲ್ಲಿನ ಪರಿಸರ ಪ್ರೇಮಿಗಳ ಆಗ್ರಹವಾಗಿದೆ. ನಾವು ಅನೇಕ ಬಾರಿ ಚಳವಳಿ ಕೂಡ ಮಾಡಿದ್ವಿ, ತಹಸೀಲ್ದಾರ್ಗಳು ಕೊಟ್ವಿ, ಜಿಲ್ಲಾಧಿಕಾರಿ ಕೊಟ್ವಿ, ADC ಕೊಟ್ವಿ, ಮನವಿ ಕೊಟ್ವಿ. ಏನಂತ ಹೇಳಿದ್ರೆ, ನೀವು ಇದನ್ನ ಒಬ್ಬ ವೈಜ್ಞಾನಿಕವಾಗಿ ಇಂಜಿನಿಯರ್ಸ್ ಕರೆಸಿ ಅದನ್ನ ಮಾಡಿ, ಯಾಕಂತ ಹೇಳಿದ್ರೆ ಆ ಮಣ್ಣಿನ ಸಾಂದ್ರತೆಯ ನೋಡ್ಕೊಂಡು ಕೆರೆ ಉಳಿಸಿ, ಆ ನೀರು ಅದೇನಾದ್ರೂ ಒಂದ್ ಕಡೆ ಸ್ಟಾಗ್ನೆಂಟ್ ಆದ್ರೆ ಅಂದ್ರೆ ನಿಂತ್ಕೊಂಡ್ರೆ ಅದು ಯಾವುದೇ ಕಟ್ಟೆಗೆ ಮೇಲಕ್ಕೆ ಅದು ಹತ್ತಲ್ಲ, ಅದು ದಿಬ್ಬದಲ್ಲಿ ಹೋಗ್ಬಿಡ್ತದೆ. ಭೂಮಿಯ ಸಾಂದ್ರ ಇದು ಫಲವತ್ತತೆ ಕುಸಿತ ಬರ್ತದೆ. ಹಾಗಾಗಿ ನೀವು ಕೆರೆ ಉಳಿಸೋದನ್ನ ವೈಜ್ಞಾನಿಕವಾಗಿ ಇಡೀ ಜಿಲ್ಲೆಯಲ್ಲಿ ಸುಮಾರು 600 ಜಿಲ್ಲೆ ಕೆರೆಗಳು ಮಂಡ್ಯ ಜಿಲ್ಲೆಯಲ್ಲಿವೆ, ಆದರೆ ಯಾವ ತಾಲೂಕಲ್ಲೂ ಕೂಡ ವೈಜ್ಞಾನಿಕ ಮಾಡಿಲ್ಲ. ಈ ಮಣ್ಣು ಮಾಫಿ ಅಂತಕ್ಕಂಥದ್ದು ಬೆಂಗಳೂರು ರಾಜಧಾನಿವರೆಗೂ ಕೂಡ ಇದು ಎಲ್ಲಿ ಟ್ರಕ್ಕರು ಟ್ರಿಪ್ಪರ್ಗಳಲ್ಲಿ ಮಣ್ಣು ಸಾಗಾಣಿಕೆ ಮಾಡೋದು ದೊಡ್ಡ ಮಟ್ಟದಲ್ಲಾಯಿತು. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಮದ್ದೂರು ತಾಲೂಕು ದೊಡ್ಡ ಕೆರೆ, ಮದ್ದೂರು ಕೆರೆ ಅಂತ ಹೇಳ್ತೀವಿ, ಮದ್ದೂರಮ್ಮನ ಕೆರೆ ಅಂತ ಹೇಳ್ತೀವಿ, ಆ ಕೆರೆ ಹೂಳನ್ನ ಸುಮಾರು ಕಡೆ ಗುಂಡಿ ಮಾಡಿ 20 ದಿನದಲ್ಲಿ ಮಾಡಿದಾಗ ಎಲ್ಲ ಹೋರಾಟಗಾರರನ್ನೆಲ್ಲ ಪ್ರತಿಭಟಿಸಿ ಅದನ್ನು ಕೂಡ ಮಣ್ಣು ಮಾಫಿಯನ್ನು ಕೂಡ ನಾವು ಶಾಸಕರು ಕೂಡ ಬಂದಿದ್ದೀವಿ ಆ ಸ್ಥಳಕ್ಕೆ ಪರಿಶೀಲನೆ ಮಾಡಿ ಅದನ್ನು ಕೂಡ ನಾವು ತಡೆ ಹಿಡಿದ್ವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಏನಾದರೂ ಈ ಥರ ಉಳಿತುವ ಕೆಲಸ ಸರ್ಕಾರ ಮಾಡಿದರೆ ಅದನ್ನೆಲ್ಲ ವೈಜ್ಞಾನಿಕವಾಗಿ ವಾಟರ್ ಲೆವೆಲ್ ಸರ್ಫೇಸ್ ಒಂದೇ ಕಡೆ ಇರುವಂಥ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.